ಗದ್ದಿ ಮಾಮ ಧ್ವನಿ ಮಾಮ ಅಂತ ನೆನಪು ಬರ್ತಾ ಇದ್ದಾರೆ. ಅವತ್ತು ಹಿಂದೂ ದೇಗುಲಗಳನ್ನ ಧ್ವಂಸ ಮಾಡಿ ಭರತ ಭೂಮಿಯನ್ನು ಆಕ್ರಮಣ ಮಾಡಿದಂತ ಮೊಘಲ್ ಸಂಸ್ಕೃತಿಯನ್ನ ಆದಿಲ್ ಶಾಹಿ ಸಂಸ್ಕೃತಿಯನ್ನ ಅಹೋರಿ ಸುಲ್ತಾನರ ಸಂಸ್ಕೃತಿಯನ್ನ ಮತ್ತೆ ಪ್ರಾರಂಭ ಮಾಡಿರತಕ್ಕಂತ ಕಾಂಗ್ರೆಸ್ ವರ್ತನೆಯನ್ನ ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ. ಇದುವರೆಗೆ ರೈತರಿಗೆ ತೊಂದರೆ ಕೊಟ್ಟ್ರಿ, ಸ್ತ್ರೀ ಕುಲಕ್ಕೆ ಪೀಡನೆ ಕೊಡ್ತಿದ್ದೀರಿ, ಇವತ್ತು ಉದ್ಯೋಗ ಸೃಷ್ಟಿ ಮಾಡಿಲ್ಲ, ಔದ್ಯೋಗಿಕ ಅವಕಾಶಗಳನ್ನು ಕಲ್ಪಿಸಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಆದರೆ ನೀವು ಕಮಿಷನ್ ಅನ್ನು 80% ಪಡಿತಾ ಇದ್ದೀರಿ. ಇವತ್ತು ಗುತ್ತಿಗೆದಾರರು ಕಣ್ಣಲ್ಲಿ ಕಣ್ಣೀರಲ್ಲಿ ಮತ್ತು ಕೈ ತೊಳಿತಾ ಇದ್ದಾರೆ. ನಿಮಗೆ ಅವರಿಗೆ ಬಿಲ್ ಕೊಡಲಿಕ್ಕೆ ಇವತ್ತು ಸರ್ಕಾರದ ಪಕ್ಕದಲ್ಲಿ ಹಣ ಇಲ್ಲ, ಇವತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ. ಆದರೆ ಇದನ್ನೆಲ್ಲ ಗಮನವನ್ನ ಬೇರೆಡೆ ಸೆಳೆಯಲಿಕ್ಕೆ ವಂಶದಿಂದ ತಲೆ ತಲಾಂತರದಿಂದ ಉಳುಮೆ ಮಾಡಿಕೊಂಡು ಬಂದಂತ ನಮ್ಮ ರೈತರ ಜಮೀನುಗಳಿಗೆ ಇವತ್ತು ಆಸ್ತಿ ಎನ್ನುವುದನ್ನು ನಮೂದಿಸುವ ಮೂಲಕ ಇವತ್ತು ರೈತರ ಬದುಕಿಗೆ ಈ ನೆಲದ ಮಣ್ಣಿನ ಮಕ್ಕಳ ಬದುಕಿಗೆ ಕೊಂಡಿಯನ್ನು ಇಟ್ಟಂತ ಅತ್ಯಂತ ಕಠೋರ ತರದ ಒಂದು ನಿರ್ಧಾರವನ್ನ ಈ ರೈತ ವಿರೋಧಿ ನಿರ್ಧಾರವನ್ನ ಕರ್ನಾಟಕ ವಿರೋಧಿ ನಿರ್ಧಾರವನ್ನ ತೆಗೆದುಕೊಂಡಿದ್ದೀರಿ. ನಿಮ್ಮ ದುರಾಕ್ರಮಣದ ಆಡಳಿತವನ್ನ ಹಿಮ್ಮೆಟ್ಟಿಸುವವರೆಗೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎನ್ನುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ. ಬಂಧುಗಳೇ, ನೀವು ಕೇವಲ ನೋಟಿಸ್ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳ್ತೀರಿ. ಏನು ರೈತರು ಏನು ಅಷ್ಟೊಂದು ಮೂರ್ಖರು ಮುಕ್ತರು ಅಂತ ತಿಳ್ಕೊಂಡಿದ್ದೀರಾ? ಒಂದು ಕೊಟ್ಟಿರೋ ನೈಟ್ ಒಂದು ನೋಟಿಸ್ ವಾಪಸ್ ತೆಗೆದುಕೊಂಡ್ರೆ ಇವತ್ತು ಪಹಣಿಯಲ್ಲಿ ನಮೂದಾಗಿರ್ತಕ್ಕಂತ ಆಸ್ತಿ ಎಂದು ನಮೂದಾಗಿರ್ತಕ್ಕಂಥದ್ದು ವಾಪಸ್ ಹೋಗೋದಿಲ್ಲ, ವಾಪಸ್ ಹೋಗೋದಿಲ್ಲ. ಎಷ್ಟು ನೋಟಿಸ್ ಗಳನ್ನು ಕೊಟ್ಟಿದ್ದೀರಿ ಅಷ್ಟು ನೋಟಿಸ್ ಗಳನ್ನು ಉಲ್ಲೇಖ ಮಾಡಿ, ಅಷ್ಟು ನೋಟಿಸ್ ಗಳನ್ನು ಉಲ್ಲೇಖ. ಈ ಕೂಡಲೇ ನೀವು ಕರ್ನಾಟಕ ಸರ್ಕಾರದ ರಾಜ್ಯಪತ್ರದಲ್ಲಿ ಕರ್ನಾಟಕ ರಾಜ್ಯದ ಗೆಜೆಟ್ ಅಲ್ಲಿ ವಾಪಸ್ ಪಡೆದಿದ್ದೇವೆ ಅಂತ, ಬರೀ ವಾಪಸ್ ಪಡೆಯೋದಲ್ಲ, ಯಾರಿಗೆ ತೊಂದರೆ ಕೊಟ್ಟು ಆ ಕುಟುಂಬಕ್ಕೆ ಇವತ್ತು ಆತಂಕ ಮಾಡಿದ್ದೀರಿ ಅವರಿಗೆ ಬೇಷರತ್ ಸಿದ್ದರಾಮಯ್ಯ ಜಮೀನ್ ಅಹಮದ್ ಕ್ಷಮೆಯನ್ನು ಕೇಳಿ ಇವತ್ತು ಕರ್ನಾಟಕ ರಾಜ್ಯ ಪತ್ರದಲ್ಲಿ ವಾಪಸ್ ತೆಗೆದುಕೊಂಡಂತ ನಿರ್ಧಾರವನ್ನ ನೀವು ಘೋಷಣೆ ಮಾಡದೆ ಹೋದರೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ರಾಜ್ಯದ ಮಣ್ಣಿನ ಪರವಾಗಿ, ಮಣ್ಣಿನ ಮಕ್ಕಳ ಪರವಾಗಿ, ರೈತರ ಪರವಾಗಿ, ದೇಗುಲಗಳ ಪರವಾಗಿ, ಬಸವಾದಿ ಶರಣರ ಮಠಮಾನ್ಯಗಳ ಪರವಾಗಿ ಇರತಕ್ಕಂಥದ್ದನ್ನ ಈ ಹೋರಾಟ ಪ್ರಾರಂಭ ಆಗಿದೆ. ಇದು ಒಂದು ತಾರ್ಕಿಕ ಅಂತ್ಯ ಮುಟ್ಟುವವರೆಗೆ ನಿಲ್ಲಿಸುವ ಮಾತೇ ಇಲ್ಲ ಅನ್ನುವುದನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರವನ್ನು.